ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಎಫ್ಡಿಎ ಮತ್ತು ಎಸ್ಡಿಎ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗುವಂಥ ವಿಷಯ ಸಾಮಾನ್ಯ ಜ್ಞಾನ ಅಥವಾ ಜನರಲ್ ನಾಲೆಡ್ಜ್. ಇದರಲ್ಲಿ ಭಾರತದ ಇತಿಹಾಸ, ಭಾರತದ ಭೂಗೋಳ, ಭಾರತದ ಸಂವಿಧಾನ, ಹಾಗೆಯೇ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ 30 ಪ್ರಶ್ನೆಗಳ ಒಂದು ಮಾಹಿತಿ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲ ಪ್ರಶ್ನೆ, ಮರಾಠ ಮತ್ತು ಕೇಸರಿ ಎಂಬ ಎರಡು ಪತ್ರಿಕೆಗಳನ್ನು ಸ್ಥಾಪಿಸಿದವರು ಡ್ಯಾಶ್ ಲಾಲಾ ಲಜಪತ್ ರಾಯ್, ಗೋಪಾಲಕೃಷ್ಣ ಗೋಖಲೆ, ಬಾಲಗಂಗಾಧರ ತಿಲಕ್, ಮದನ್ ಮೋಹನ್ ಮಾಳವೀಯ. ಇದಕ್ಕೆ ಸರಿಯಾದ ಉತ್ತರ ಬಾಲಗಂಗಾಧರ ತಿಲಕ್. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿ ನಾಯಕರಲ್ಲಿ ಅತ್ಯಂತ ಪ್ರಮುಖರಾದಂಥವರು ಬಾಲಗಂಗಾಧರ ತಿಲಕರು. ಸೊ ಇವರ ಸಂಪಾದಕತ್ವದಲ್ಲಿ ನಡೆಯುತ್ತಿದ್ದಂತಹ ಎರಡು ಪತ್ರಿಕೆಗಳು ಮರಾಠ ಮತ್ತು ಕೇಸರಿ. ಈ ಒಂದು ಪತ್ರಿಕೆಗಳ ಮೂಲಕ ಜನರಲ್ಲಿ ಸ್ವಾತಂತ್ರ್ಯದ ಜಾಗೃತಿಯನ್ನು ತಿಲಕರು ಮೂಡಿಸ್ತಿರ್ತಾರೆ. ಯುದ್ಧದ ಸನ್ನಿವೇಶ, ಶಸ್ತ್ರಾಸ್ತ್ರ ದಂಗೆಯಿಂದ ದೇಶದ ಭದ್ರತೆಗೆ ಧಕ್ಕೆಯುಂಟಾದಾಗ ರಾಷ್ಟ್ರದಲ್ಲಿ ಹೇರಬಹುದಾದಂತಹ ತುರ್ತು ಪರಿಸ್ಥಿತಿಯ ಬಗ್ಗೆ ವಿವರಿಸುವಂತಹ ವಿಧಿ ಯಾವುದು? 352ನೆಯ ವಿಧಿ ಅಥವಾ ಆರ್ಟಿಕಲ್ 352 ಅಂತ ಕರಿತೀವಿ. ಯುದ್ಧದ ಸನ್ನಿವೇಶದಲ್ಲಿ ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ಉಂಟಾದಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ರಾಷ್ಟ್ರದಲ್ಲಿ ಹೇರಬಹುದಾದಂತಹ ತುರ್ತು ಪರಿಸ್ಥಿತಿಯ ಬಗ್ಗೆ ಸಂವಿಧಾನದ 352ನೆಯ ವಿಧಿ ಮಾಹಿತಿಯನ್ನು ನೀಡುತ್ತದೆ. ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ವಿಶೇಷ ಆಸ್ಕರ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಸತ್ಯಜಿತ್ ರೇ. 1992ರಲ್ಲಿ ವಿಶೇಷ ಗೌರವ ಆಸ್ಕರ್ ಪ್ರಶಸ್ತಿ ಸತ್ಯಜಿತ್ ರೇರವರಿಗೆ ದೊರೆಯುತ್ತೆ. ಒಟ್ಟು 32 ಬಾರಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಂತಹ ಖ್ಯಾತ ಸಿನಿಮಾ ನಿರ್ದೇಶಕ ಸತ್ಯಜಿತ್ ರೇರವರು. ಮಹಾತ್ಮ ಗಾಂಧೀಜಿಯವರು 1903ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಆರಂಭಿಸಿದ ಪತ್ರಿಕೆ ಯಾವುದು? ಇಂಡಿಯನ್ ಒಪಿನಿಯನ್. ಇದನ್ನು ದಕ್ಷಿಣ ಆಫ್ರಿಕಾದಲ್ಲಿ 1903ರಲ್ಲಿ ಮಹಾತ್ಮ ಗಾಂಧೀಜಿ ಆರಂಭವನ್ನು ಮಾಡ್ತಾರೆ. ಅಲ್ಲಿದ್ದಂತಹ ವರ್ಣಭೇದ ನೀತಿಯ ವಿರುದ್ಧವಾಗಿ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಒಂದು ಪತ್ರಿಕೆಯನ್ನು ಮಹಾತ್ಮ ಗಾಂಧೀಜಿಯವರು ಆರಂಭವನ್ನು ಮಾಡಿರ್ತಾರೆ. 1922ರಲ್ಲಿ ಜರುಗಿದ ಚೌರಿ ಚೌರಾ ಘಟನೆ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖವಾದ ಘಟನೆಯಾಗಿದೆ. ಹಾಗಾದರೆ ಚೌರಿ ಚೌರಾ ಎಂಬ ಸ್ಥಳ ಯಾವ ರಾಜ್ಯದಲ್ಲಿದೆ? ಗುಜರಾತ್ ರಾಜ್ಯದ ಗೋರಖ್ಪುರ್ ಜಿಲ್ಲೆಯಲ್ಲಿ ಈ ಒಂದು ಸ್ಥಳವನ್ನು ಕಾಣ್ತೀವಿ. 1922ನೇ ಇಸವಿಯಲ್ಲಿ ಚೌರಿ ಚೌರಾ ಎನ್ನುವಂಥ ಹಳ್ಳಿಯಲ್ಲಿ ಅಲ್ಲಿಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದಂತಹ ಜನರು ಪೊಲೀಸ್ ಠಾಣೆಯಲ್ಲಿ ಬೆಂಕಿಯನ್ನು ಹಚ್ಚುವುದರ ಮೂಲಕ ಹಿಂಸಾತ್ಮಕ ಹೋರಾಟವನ್ನು ಮಾಡ್ತಾರೆ. ಹಾಗಾಗಿ ಚೌರಿ ಚೌರಾ ಘಟನೆ ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖವಾದಂತಹ ಘಟನೆಯಾಗಿದೆ. ಹೆಚ್ ಜೆ ಕನಿಯಾರವರು ಭಾರತದ ಮೊದಲ ಡ್ಯಾಶ್. ಇವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಹರಿಲಾಲ್ ಜೆ ಕೆ ಸುದಾಸ್ ಕನಿಯಾ ಎನ್ನುವಂಥವರು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ 1950ರಿಂದ 1951ರಲ್ಲಿ ಅಧಿಕಾರವನ್ನು ನಡೆಸಿರ್ತಾರೆ. ಅಧಿಕಾರಾವಧಿಯಲ್ಲಿ ಇದ್ದಾಗಲೇ ಮರಣವನ್ನು ಕೂಡ ಅಪ್ತಾರೆ. ಕೇಂದ್ರ ಲೋಕಸೇವಾ ಆಯೋಗ ಅಥವಾ UPSCಯ ಪ್ರಸ್ತುತ ಮುಖ್ಯಸ್ಥರು ಯಾರು? ಅರವಿಂದ್ ಸಕ್ಸೇನಾ. 1978ನೆಯ ಬ್ಯಾಚ್ನ ಆಫೀಸರ್ ಆದಂತಹ ಇವರು ಪ್ರಸ್ತುತ UPSCಯ ಮುಖ್ಯಸ್ಥರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಭಾರತದ ಮೊಟ್ಟ ಮೊದಲ ಪೊಲೀಸ್ ಮ್ಯೂಸಿಯಂ ಎಲ್ಲಿ ಸ್ಥಾಪಿಸಲಾಗಿದೆ? ಸರಿ ಉತ್ತರ, ಭಾರತದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ ನ್ಯಾಷನಲ್ ಪೊಲೀಸ್ ಮ್ಯೂಸಿಯಂನ್ನು ಕೇಂದ್ರ ಸರ್ಕಾರ ಸ್ಥಾಪನೆಯನ್ನು ಮಾಡಿದೆ. 2019ರ G7 ರಾಷ್ಟ್ರಗಳ 45ನೇ ಸಮಾವೇಶದ ಆತಿಥ್ಯ ವಹಿಸಿದಂಥ ರಾಷ್ಟ್ರ ಯಾವುದು? ಫ್ರಾನ್ಸ್ನಲ್ಲಿ,
ಜಿ ಸೆವೆನ್ ರಾಷ್ಟ್ರಗಳ 45ನೇ ಸಮಾವೇಶ ಕಳೆದ ವರ್ಷ ನಡೆಯಿತು. ಆಗಸ್ಟ್ 24ರಿಂದ 26ರವರೆಗೆ ಈ ಒಂದು ಸಮಾವೇಶ ಜರುಗಿತು. ಮರಿನಾ ಟ್ರಂಚ್ ಎಂಬುದು ಎಲ್ಲಿದೆ? ಪೆಸಿಫಿಕ್ ಮಹಾಸಾಗರದಲ್ಲಿ ಅತ್ಯಂತ ಆಳವಾದ ಸಾಗರ ತಗ್ಗನ್ನು ಮರಿನಾ ಟ್ರಂಚ್ ಅಥವಾ ಚಾಲೆಂಜರ್ ತಗ್ಗು ಅಂತ ಕರಿತೀವಿ. 35,853 ಅಡಿಗಳಷ್ಟು ಆಳ ಅಥವಾ 10,927 ಮೀಟರ್ಗಳು ಅಥವಾ 11 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ ಈ ಒಂದು ಮರಿನಾ ಟ್ರಂಚ್ನ ಆಳವಾಗಿದೆ. ವಿಶ್ವ ಬ್ಯಾಂಕ್ ಕೇಂದ್ರ ಕಚೇರಿ ಹೊಂದಿರುವ ದೇಶ ಯಾವುದು? ವರ್ಲ್ಡ್ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ಸ್ ಯುಎಸ್ಎ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ವಾಷಿಂಗ್ಟನ್ ಡಿ ಸಿನಲ್ಲಿ ವಿಶ್ವ ಬ್ಯಾಂಕ್ನ ಕೇಂದ್ರ ಕಚೇರಿಯನ್ನು ಕಾಣ್ತೀವಿ. ಇದರ ಬಹುಮುಖ್ಯವಾದಂತಹ ಉದ್ದೇಶ ವರ್ಲ್ಡ್ ಬ್ಯಾಂಕ್ ಎಂದು ದೇಶಗಳಿಗೆ ಫೈನಾನ್ಷಿಯಲ್ ಆಗಿ ಅಂದರೆ ಆರ್ಥಿಕವಾಗಿ ಸಹಾಯ ಮಾಡುವ ಮೂಲಕ ಆ ದೇಶಗಳ ಅಭಿವೃದ್ಧಿಗಾಗಿ ಶ್ರಮಿಸುವುದು. ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುವರು? ದ ಮ್ಯಾಂಚೆಸ್ಟರ್ ಆಫ್ ಸೌತ್ ಇಂಡಿಯಾ. ತಮಿಳುನಾಡಿನ ಕೊಯಂಬತ್ತೂರು, ಇದಕ್ಕೆ ಕಾರಣ ಅಲ್ಲಿರುವಂತಹ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು. ಇನ್ನು ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಗುಜರಾತ್ನ ಅಹಮದಾಬಾದ್ನ ಕರಿತೀವಿ. ಅತಿ ಹೆಚ್ಚು ಸೋಯಾಬೀನ್ ಬೆಳೆಯುವಂತಹ ಭಾರತದ ರಾಜ್ಯ ಯಾವುದು? ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಸೋಯಾಬೀನ್, ಇದಕ್ಕೆ ಮಧ್ಯಪ್ರದೇಶ ಸರಿಯಾದಂಥ ಉತ್ತರ. ಎರಡನೇ ಸ್ಥಾನ ಮಹಾರಾಷ್ಟ್ರ, ಮೂರನೇ ಸ್ಥಾನ ರಾಜಸ್ಥಾನ. ಇನ್ನು ಪ್ರಪಂಚಕ್ಕೆ ಬಂದಾಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೋಯಾಬೀನನ್ನು ಬೆಳೆಯುವಂತಹ ದೇಶ ಬ್ರೆಜಿಲ್, ಅದಾದ ನಂತರ ಅಮೇರಿಕಾ, ಮೂರನೇ ಸ್ಥಾನ ಅರ್ಜೆಂಟೀನಿಯಾ. ಯಾವ ದೇಶದ ಸಹಭಾಗಿತ್ವದೊಂದಿಗೆ ಬೊಕ್ಯಾರೋ ಕಬ್ಬಿಣ ಕಾರ್ಖಾನೆ ಸ್ಥಾಪನೆಯಾಯಿತು? ಸೋವಿಯತ್ ರಷ್ಯಾ. 1964ರಲ್ಲಿ ಬೊಕ್ಯಾರೋ ಸ್ಟೀಲ್ ಪ್ಲ್ಯಾಂಟ್ ಏನಿದೆ, ಇದು ಜಾರ್ಖಂಡ್ನ ಬೊಕ್ಯಾರೋ ಡಿಸ್ಟಿಕ್ಕಲ್ಲಿ ಕಾಣ್ತೀವಿ, ಇದಕ್ಕೆ ಸಹಭಾಗಿತ್ವವನ್ನು ನೀಡಿದ್ದು ಸೋವಿಯತ್ ರಷ್ಯಾ. ವಿಶ್ವ ವ್ಯಾಪಾರ ಸಂಘ ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನು ಕಾಣಬಹುದು. ಈ ಕೆಳಗಿನ ಯಾವ ವಾಣಿಜ್ಯ ಬೆಳೆಯನ್ನು ಕೇರಳ ರಾಜ್ಯದಲ್ಲಿ ಬೆಳೆಯುವುದಿಲ್ಲ? ಆಯ್ಕೆ ಎರಡು, ತಂಬಾಕನ್ನು ಈ ಒಂದು ವಾಣಿಜ್ಯ ಬೆಳೆಯನ್ನು ಕೇರಳದಲ್ಲಿ ಬೆಳೆಯಲ್ಲ, ಬದಲಾಗಿ ಸಾಂಬಾರ ಪದಾರ್ಥಗಳು, ರಬ್ಬರ್ ಮತ್ತು ಕಾಫಿ ಅಲ್ಲಿ ಬೆಳೆಯುವಂತಹ ಪ್ರಮುಖ ವಾಣಿಜ್ಯ ಬೆಳೆಗಳಾಗಿದ್ದಾವೆ. ಇತ್ತೀಚೆಗೆ ನಿಧನರಾದ ಖ್ಯಾತ ಬಾಲಿವುಡ್ ನಟ ಇರ್ಫಾನ್ ಖಾನ್ ಅಭಿನಯದ ಕೊನೆಯ ಚಿತ್ರ ಯಾವುದು? ಗ್ಯಾಂಗ್ಸ್ ಆಫ್ ವಸೀಪುರ್, ಅಂಗ್ರೇಜಿ ಮೀಡಿಯಂ, ಲಂಚ್ ಬಾಕ್ಸ್, ನಮಸ್ತೆ ಲಂಡನ್. ಸರಿಯಾದ ಆಯ್ಕೆ ಅಂಗ್ರೇಜಿ ಮೀಡಿಯಂ ಎನ್ನುವಂಥದ್ದು. ಬಾಲಿವುಡ್ನ ಇರ್ಫಾನ್ ಖಾನ್ರವರ ಅಭಿನಯದ ಕೊನೆಯ ಚಿತ್ರವಾಗಿತ್ತು. ಅನಾರೋಗ್ಯದ ಕಾರಣದಿಂದ ಇತ್ತೀಚೆಗೆ ಅವರು ಮರಣವನ್ನಪ್ಪಿದ್ದು ತಾವೆಲ್ಲ ಗಮನಿಸಬಹುದು. ಈ ಕೆಳಗಿನ ಯಾವ ಜಲವಿದ್ಯುತ್ ಯೋಜನೆ ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿಲ್ಲ? ಸರಿ ಉತ್ತರ ಆಯ್ಕೆ ಒಂದು, ಇಡುಕ್ಕಿ. ಸೊ ಇಡುಕ್ಕಿ ಜಲವಿದ್ಯುತ್ ಯೋಜನೆ ಇದೆ, ಕೇರಳಕ್ಕೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ. ಇನ್ನುಳಿದಂತಹ ಅಲಿಯಾರ್, ಪೆರಿಯಾರ್ ಮತ್ತು ಕುಂದನ್, ಈ ಜಲವಿದ್ಯುತ್ ಯೋಜನೆಗಳು ತಮಿಳುನಾಡಿನಲ್ಲಿ ಸ್ಥಾಪಿತವಾಗಿವೆ. ಭಾರತದಲ್ಲಿ ಮೊದಲು ಆಂಗ್ಲ ಪತ್ರಿಕೆಯನ್ನು ಆರಂಭಿಸಿದವರು ಯಾರು? ಜೇಮ್ಸ್ ಆಗಸ್ಟಸ್ ಇಕ್ಕಿ ಅಥವಾ ಜೆ ಇಕ್ಕಿ ಅಂತ ಕೂಡ ಕರಿತೀವಿ. ಭಾರತದ ಮೊದಲ ಆಂಗ್ಲ ಪತ್ರಿಕೆ ಬೆಂಗಾಲ್ ಗೆಜೆಟ್. 1780ರಲ್ಲಿ ಇದು ಸ್ಥಾಪನೆಯಾಗುತ್ತೆ. ವೀಕ್ಲಿ ಪೇಪರ್ ಆಗಿತ್ತು, ಅಂದರೆ ವಾರಕ್ಕೊಮ್ಮೆ ಬರುವಂತಹ ಪತ್ರಿಕೆಯಾಗಿತ್ತು. ಕೋಲ್ಕತ್ತಾದಿಂದ ಇದು ಪ್ರಕಟಣೆ ಆಗ್ತಾ ಇತ್ತು. ಭಾರತದ ಎರಡನೇ ಅತಿದೊಡ್ಡ ನದಿ ಮುಖಜ ಭೂಮಿ ವ್ಯವಸ್ಥೆ ಯಾವುದು? ಗಂಗಾ ನದಿ ಮೊದಲನೇದಾದರೆ ಎರಡನೆಯದು ಗೋದಾವರಿ. ಗೋದಾವರಿ ಭಾರತದ ಎರಡನೇ ಅತಿದೊಡ್ಡ ನದಿ ಮುಖಜ ಭೂಮಿ. ಗಂಗಾ ನದಿಯ ನಂತರ ತ್ರಯಂಬಕೇಶ್ವರ್ ಮಹಾರಾಷ್ಟ್ರದಲ್ಲಿ ಇದು ಉಗಮಿಸುತ್ತೆ. 1465 ಕಿಲೋಮೀಟರ್ನಷ್ಟು ಉದ್ದವಾಗಿ ಈ ಒಂದು ನದಿ ತೆಲಂಗಾಣ, ಆಂಧ್ರಪ್ರದೇಶ್, ಛತ್ತೀಸ್ಗಢ, ಒರಿಸ್ಸಾದಿಂದ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಭಾರತದ ಪೌರತ್ವ ಪಡೆಯಲು ಈ ಕೆಳಗಿನ ಯಾವ ವಿಧಾನ ಸೂಕ್ತವಲ್ಲ ಅಥವಾ ಜಾರಿಯಲ್ಲಿ ಇಲ್ಲ?
ಆಸ್ತಿ ಹೊಂದುವ ಮೂಲಕ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಭಾರತದಲ್ಲಿ ಆಸ್ತಿಯನ್ನು ಸಂಪಾದನೆ ಮಾಡಿದ ಮೂಲಕ ಭಾರತದ ಪೌರತ್ವವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಜನನದ ಮೂಲಕ ಪಡೆಯಬಹುದು. ಕನಿಷ್ಠ ನಿಗದಿಗೊಳಿಸಿದಂತಹ ವರ್ಷಗಳು ಇಲ್ಲಿ ವಾಸ ಮಾಡುವ ಮೂಲಕ ಆತನು ಭಾರತದ ಪೌರತ್ವವನ್ನು ಪಡೆಯಬಹುದು. ಆದರೆ ಆಸ್ತಿಯನ್ನು ಹೊಂದುವ ಮೂಲಕ ಪೌರತ್ವವನ್ನು ನೀಡಲಾಗುವುದಿಲ್ಲ. ಲೋಕಸಭೆಯನ್ನು ಹೀಗೂ ಕರೆಯುವರು, ಜನರ ಸದನ ಅಥವಾ ಜನತಾ ಸದನ ಅಂತ ಕರಿತೀವಿ. ಜನರಿಂದ ಮತದಾನದ ಮೂಲಕ ನೇರವಾಗಿ ಆಯ್ಕೆಯಾಗುವಂತಹ ಪದ್ಧತಿ ಏನಿದೆ ಲೋಕಸಭಾ ಸದಸ್ಯರದಾಗಿದೆ. ಆ ಕಾರಣಕ್ಕೆ ಲೋಕಸಭೆಯನ್ನು ಜನರ ಸದನ, ಪೀಪಲ್ ಹೌಸ್ ಅಥವಾ ಜನತಾ ಸದನ ಅಂತಲೂ ಕೂಡ ಕರೆಯುವರು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸೆಷ್ಟು? 65 ವರ್ಷಗಳು. ಹಾಗೆಯೇ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ನಿವೃತ್ತಿಯ ವಯಸ್ಸು 62 ವರ್ಷಗಳಾಗಿರುತ್ತೆ. ಗೀತಾಚಂದ್ರನ್ ಈ ಕೆಳಗಿನ ಯಾವ ಕಲಾ ಪ್ರಕಾರದಲ್ಲಿ ಪ್ರಸಿದ್ಧರು? ಇವರು ಭರತನಾಟ್ಯಂನ ಖ್ಯಾತ ನೃತ್ಯಗಾರ್ತಿಯಾಗಿದ್ದಾರೆ. 1962ರಲ್ಲಿ ದೆಹಲಿಯಲ್ಲಿ ಜನಿಸಿದಂತಹ ಇವರು ಭಾರತದ ಖ್ಯಾತ ಭರತನಾಟ್ಯಂ ಕಲಾವಿದೆಯಾಗಿದ್ದಾರೆ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರಕಿದೆ. ಅಲ್ಲದೇ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಫಾರ್ ಡ್ಯಾನ್ಸ್ ಈ ಎಲ್ಲವು ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿದ್ದಾರೆ. ಭಾರತದ ಮೊದಲ ರಕ್ಷಣಾ ಸಚಿವರು ಯಾರು? ದ ಫಸ್ಟ್ ಡಿಫೆನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ, ಬಲ್ದೇವ್ ಸಿಂಗ್. ಸೊ ಬಲ್ದೇವ್ ಸಿಂಗ್ ಚೌಕರ್ ಎನ್ನುವಂಥವರು ಜವಾಹರಲಾಲ್ ನೆಹರೂರವರ ಕ್ಯಾಬಿನೆಟ್ನಲ್ಲಿ 1947ರಿಂದ 1952ರವರೆಗೆ ಮೊದಲ ರಕ್ಷಣಾ ಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದರು. ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಸಿರಿಮಾವೋ ಬಂಡಾರನಾಯಕೆ. ಶ್ರೀಲಂಕಾದ ಮಹಿಳೆಯಾಗಿರುವಂಥ ಇವರು ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗ್ತಾರೆ 1960ರಲ್ಲಿ. ಭಾರತಕ್ಕೆ ಭೇಟಿ ನೀಡಿದ ಮೊದಲ ಅಮೆರಿಕದ ಅಧ್ಯಕ್ಷರು ಯಾರು? ಇದಕ್ಕೆ ಆಪ್ಷನ್ 3, D.W. Eisenhower ಎನ್ನುವಂಥವರು 1959ರಲ್ಲಿ ಭಾರತಕ್ಕೆ ಭೇಟಿ ನೀಡಿರ್ತಾರೆ. ಲೆಟರ್ ಫ್ರಮ್ ಎ ಫಾದರ್ ಟು ಡಾಟರ್ ಎಂಬ ಪುಸ್ತಕವನ್ನು ಬರೆದಂಥವರು ಯಾರು? ಜವಾಹರಲಾಲ್ ನೆಹರು, ಭಾರತದ ಮೊದಲ ಪ್ರಧಾನಮಂತ್ರಿಗಳು, ತಮ್ಮ ಮಗಳು ಇಂದಿರಾ ಪ್ರಿಯದರ್ಶಿನಿಗೆ ಸೆರೆಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಬರೆದಂತಹ ಪತ್ರಗಳ ಸಂಗ್ರಹದ ಪುಸ್ತಕ ಲೆಟರ್ ಫ್ರಮ್ ಎ ಫಾದರ್ ಟು ಡಾಟರ್. ಇದರಲ್ಲಿ ಪ್ರಮುಖ 30 ಪತ್ರಗಳನ್ನು ಅಲಹಾಬಾದ್ ಲಾ ಜರ್ನಲ್ ಪ್ರೆಸ್ನ ಮೂಲಕ 1929ರಲ್ಲಿ ಪ್ರಕಟವನ್ನು ಮಾಡಲಾಗಿರುತ್ತೆ. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಯಾವುದು? ಇದಕ್ಕೆ ದ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಎನ್ನುವಂಥದ್ದು ಸರಿಯಾದಂಥ ಉತ್ತರ. 1770ರಲ್ಲಿ ಸ್ಥಾಪನೆಯಾಗಿರುತ್ತೆ. ಅದಾದ ನಂತರ ಸೆಕೆಂಡ್ ಬ್ಯಾಂಕ್ ದ ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ 1786ರಲ್ಲಿ ಸ್ಥಾಪನೆಯಾಗಿರುತ್ತೆ. ಪ್ರಸ್ತುತ ಅತ್ಯಂತ ಹೆಚ್ಚು ಶಾಖೆಗಳನ್ನು ಹೊಂದಿರುವಂತಹ ಭಾರತದ ಲೀಡಿಂಗ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ಸ್ನೇಹಿತರು, ಇದಾಗಿತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಮುಖ 30 ಪ್ರಶ್ನೆಗಳ ಒಂದು ವಿಡಿಯೋ. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಜಗತ್ತಿನ ಅತಿ ಚಿಕ್ಕ ರಾಷ್ಟ್ರ ಯಾವುದು? ಎರಡನೆಯದು ಜೆಂಡಾ ಅವೆಸ್ತಾ, ಇದು ಯಾವ ಧರ್ಮದ ಪವಿತ್ರ ಗ್ರಂಥವಾಗಿದೆ? 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.